हेलो फ्रेंड्स, टेक्सटार इन कन्नड चैनल के स्वागत। इवतनी के ऐन 670 टोटल हूदे अदरली एस डी एफ डी ए ग्रूप सी हूदे कैंडुत ग्रूप बी हूदे सहु अदे एक्साम नडसोदे हाल टिकेटन बिटारे आ हाल टिकेटन यीति डौनलोडोदन आदि वीडियोन को नोनी चानल के सब्सक्रेबी प्ले सब्सक्रेबी पर बेलगन क्लीबू के अंत सर्च मे के डाट निक डाट इन सर्च मी सर्च मे तक यह रीतियां पेज ओपन आगते नेमकाति मेले होगी इदाद नंतर इल्ली ऑनलाइन अर्जी के सी डी सी अथवा एम एस एल 2023 अंत नोड़ी इदर मेले क्लिक माड्कोळ्ळि। क्लिक माड तक्षण डैरेक्टी ई रीतियाद ओंदु पेज इल्ली निमगे कानुत्ते। फस्ट वन इदे नोड़ी नेमकाति परीक्षेय हाल टिकेट डौनलोड लिंक इदर मेले इवाग नावु क्लिक माड्कोळ्ळोण। क्लिक माड्रे साकु इवाग नमगे इल्ली सर्वर बिजी बर्ता इदे आवाग आवाग ट्राई माड्ता इरि बरुत्ते। इवाग नानु इवाग ट्राई माड्ता इर्तीनि बंद मेले नानु निमगे तोरिस्तीनि अदन्न। ओके ನನಗೆ ಇವಾಗ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ। ನಾನು ಇವಾಗ ಇದನ್ನ ಡೆಸ್ಕ್‌ಟಾಪ್ ಮೋಡ್ ನಲ್ಲಿ ಹಾಕೋತೀನಿ ಒಂದು ನಿಮಿಷ। ಓಕೆ ಸರ್, ಇದರಲ್ಲಿ ನಮಗೆ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಕಂಡು ಬರುತ್ತೆ। ಫಸ್ಟ್ ಅರ್ಜಿ ಸಲ್ಲಿಸಿರುವ ಇಲಾಖೆ ಅಂತ ತೋರಿಸುತ್ತೆ। ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಒಂದು ಜಾಬ್ಗೆ ಅರ್ಜಿ ಸಲ್ಲಿಸಿದ್ರಾ, ಯಾವ ಇಲಾಖೆಗೆ ಸಲ್ಲಿಸಿದ್ರಾ ಅಥವಾ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಿದ್ರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು। ಯಾವ್ದ್ಯಾವ್ದು ಇರುತ್ತೆ ಅಂದ್ರೆ ಇಲ್ಲಿ ಕಟ್ಟಡ ಕಾರ್ಮಿಕರು ಇರುತ್ತೆ, MSI ಇರುತ್ತೆ ಮತ್ತು ಆಹಾರ ಇಲಾಖೆದು ಮತ್ತು KSID ಅದು ಸಹ ಇರುತ್ತೆ। ಅದನ್ನ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು। ಅದಾದ ನಂತರ ಅಪ್ಲಿಕೇಶನ್ ನಂಬರ್ನ ಹಾಕೋಬೇಕು। ಯಾವ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಾ ಅದಕ್ಕೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ನೀವು ಅಪ್ಲೈ ಮಾಡುವಾಗ, ಆ ಅಪ್ಲಿಕೇಶನ್ ನಂಬರ್ನ ಹಾಕೊಳ್ಳಿ। ಅದಾದ ನಂತರ ಅಭ್ಯರ್ಥಿ ಹೆಸರು ಮೊದಲ 4 ಅಕ್ಷರಗಳು, ಇವಾಗ ಎಕ್ಸಾಂಪಲ್ ಆಗಿ ನಿಮ್ಮ ಒಂದು ಹೆಸರು ಫಸ್ಟ್ ಏನು 4 ಅಕ್ಷರ ಇರ್ತವೆ ಇಂಗ್ಲಿಷ್ ಆಲ್ಫಾಬೆಟ್ದು ಅದನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು। ಅದೆಲ್ಲನೂ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು। ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು PDF ಅಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನ್ನು। ಅದು ಯಾವ ರೀತಿ ಇರುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡಿ। ಓಕೆ ಸ್ನೇಹಿತರೆ, ನಮಗೆ ಈ ರೀತಿಯಾದ ಒಂದು ಅಡ್ಮಿಟ್ ಕಾರ್ಡ್ ಇಲ್ಲಿ ಕಂಡು ಬರುತ್ತೆ। ಇದನ್ನ ನೀವು ಪ್ರಿಂಟ್ ತೆಗೆಸ್ಕೊಂಡ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಯಾವ ಡೇಟಿಗೆ ಇದೆ ಮತ್ತು ಯಾವ ಒಂದು ಟೈಮಿಂಗ್ ಇದೆ ಅದನ್ನ ನಾನು ಚೆಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮಾಡ್ಕೊಳ್ಳಿ। ಇಲ್ಲಿ ಎಲ್ಲನೂ ಒಂದಷ್ಟು ಡೀಟೇಲ್ಗಳನ್ನು ಕೊಟ್ಟಿದ್ದಾರೆ, ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡ್ಬೋದು ಮತ್ತು ಎಕ್ಸಾಮ್ಗೆ ಹಾಜರಾಗ ಏನೇನೆಲ್ಲ ತರಬೇಕಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ। ಅದನ್ನ ಇಲ್ಲಿ ನೀವು ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ। ಇದನ್ನ ಪ್ರಿಂಟ್ ತೆಗೆಸ್ಕೊಂಡ್ಬಿಟ್ಟು ಎಕ್ಸಾಮ್ ಯಾವತ್ತಿದೆ ನೋಡಿ ಅವತ್ತು ನೀವು ಎಕ್ಸಾಮ್ಗೆ ಆಗಬೇಕಾಗುತ್ತೆ। ಇಲ್ಲಿ ಪರೀಕ್ಷೆ ಸ್ಥಳ ಕೊಟ್ಟಿದ್ದಾರೆ, ದಿನಾಂಕವನ್ನು ಕೊಟ್ಟಿದ್ದಾರೆ। ಸ್ನೇಹಿತರೆ, ಅದು ಕೆಇದು ಸ್ವಲ್ಪ ವೆಬ್ಸೈಟು ಸ್ವಲ್ಪ ಬಿಸಿ ಬರುತ್ತೆ, ಅವಾಗವಾಗ ನೀವು ಟ್ರೈ ಮಾಡ್ತಾ ಇರಿ, ಖಂಡಿತ ಬರುತ್ತೆ। ನೀವು ಏನಾದರೂ ಇವಾಗ ಬರ್ತಾ ಇಲ್ಲ ಅಂದರೆ ಮಧ್ಯರಾತ್ರಿ ಟ್ರೈ ಮಾಡಿ, ಮಿಡ್ ನೈಟಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಡೌನ್ಲೋಡ್ ಆಗುತ್ತೆ। ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವೀಡಿಯೋ। ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸೋಣ। ಜೈ ಹಿಂದ್, ಜೈ ಕರ್ನಾಟಕ।